ಎಲ್ಲ ನಮಸ್ಕಾರ. ಕೃಷ್ಣಂ ಪ್ರಣಯಿಸಖಿ, ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಶ್ರೀನಿವಾಸ ರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಆವಾಗಾವಾಗ ಫೋನ್ ಮಾಡಿ ನಾನು ಮಾತಾಡ್ತಾನೆ ಇರ್ತೇನೆ. ನಾನು ದಂಡುಪಾಳ್ಯದಲ್ಲೇ ಮಾಡಿದ್ದೆ, ಮತ್ತೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಹೇಗಿದ್ದೀರಿ, ಆರೋಗ್ಯ ಹೇಗಿದೆ, ಚೆನ್ನಾಗಿದ್ದೀನಿ ಸರ್, ನನಗೆ 75-76 ವರ್ಷ ಆಯಿತು, ಚೆನ್ನಾಗಿದ್ದೀನಿ, ಈಗಲೂ ಪಾತ್ರ ಮಾಡ್ತಾ ಇದ್ದೀನಿ, ಇದೆಲ್ಲ ಒಂದು ಒಳ್ಳೆ ಪಾತ್ರ ಇದೆ, ನನಗೆ ಯಾರು ಮಿಸ್ಲೀಡ್ ಮಾಡಿದ್ರು, ಅವರು ಪಾತ್ರ ಮಾಡ್ತಾರೋ ಇಲ್ವೋ ಬಿಟ್ಬಿಟ್ಟಿದ್ದಾರೆ ಏನೋ, ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರೊಡ್ಯೂಸರ್ ಕಳಿಸ್ಕೊಟ್ಟು ಶರತ್ತವರು ನಂತರ ಮಾತಾಡಿ ಇಟ್ಟಿದೆ ಸರ್ ಅಂತ ಹೇಳಿ. ಬಹಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ, ಬಹಳ ವರ್ಷಗಳೇ ಅಂತ ಹೇಳ್ಬೋದು. ಏಕೆಂತಂದ್ರೆ ಹಿರಿಯ ಕಲಾವಿದರು ಅಂದ ತಕ್ಷಣ ಅವ್ರು ವಯಸ್ಸಾಗ್ಬಿಟ್ಟಿದೆ, ಅವ್ರು ಏನು ಪಾತ್ರ ಮಾಡ್ತಾರೋ ಇಲ್ಲೋ ಏನು ಎತ್ತು ಅಂತ ಹೇಳ್ಬಿಟ್ಟು ಬಹಳ ಕೇವಲವಾಗಿ ಮಾತಾಡೋದು ರೂಢಿ. ಅದನ್ನು ಎಲ್ಲ ಬದಿಗೊತ್ತಿ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಬಹಳ ವರ್ಷಗಳಾದ್ಮೇಲೆ ಶ್ರೀನಿವಾಸ ರಾಜ್ ಅವರು ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಹಿಂದೆ ಗಣೇಶ್ಗೆ ಒಂದು ಮೆಸೇಜ್ ಮಾಡಿದ್ದೆ, ನಿನ್ನ ಕೆರಿಯರಲ್ಲಿ ಫಸ್ಟು ಮುಂಗಾರು ಮಳೆ, ಅದಾದ್ಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾನೇ ಮಾಡ್ತಾ ಇದೆಯಪ್ಪ, ಅದಕ್ಕಿಂತ ಹೆಚ್ಚಿನ ಹೆಸರು ನಿನಗೆ ಬರುತ್ತೆ ಅಂತಂತ ಹೇಳ್ಬಿಟ್ಟು ಆತನಿಗೆ ಹೇಳಿದ್ದೆ. ಈ ಎರಡು ಹಾಡುಗಳು ಕೇಳಿದ ತಕ್ಷಣ ನೋಡಿದ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದ್ದೀವಲ್ಲ ಅದಕ್ಕಿಂತ ಬಹಳ ಮಜಾ ಕೊಡುತ್ತೆ ಅಂತ ಅನಿಸ್ತು ನನಗೆ. ಡ್ಯಾನ್ಸ್ ಅಂತೂ ಆ ಚಿನ್ನಮ್ಮ ಚಿನ್ನಮ್ಮ ಡ್ಯಾನ್ಸಲ್ಲಿ ಎಷ್ಟು ಲವಲವಿಕೆಯಾಗಿ ಆತ ಮಾಡಿದ್ದಾನೆ ಅಂತಂದರೆ ಪುನೀತ್ ರಾಜ್ಕುಮಾರ್ನ ಮರೆಸಿಬಿಡುತ್ತೆ, ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗೋ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟ್ರಿಗೆ ನೀವು ಕರೆಸ್ಕೊಳ್ಳೋಗೆ ನೀವು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಏಕೆಂತಂದರೆ ಒಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ಕೆಟ್ಟ ಸಿನಿಮಾಗಳು ಬರ್ತಾ ಇದ್ದಾವೆ, ಜನಗಳು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಗಣೇಶ್ ಏನು ಸಾಮಾನ್ಯವಾದ ನಟ ಅಲ್ಲ, ಸುಮಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಿದ್ದಾನೆ. ಇದು ಇನ್ನೊಂದು ಸಕ್ಸಸ್ ಕೊಡಲಿ, ಪ್ರೊಡ್ಯೂಸರ್ಗೆ ಒಳ್ಳೆ ಇದು ಚಿನ್ನಮ್ಮ ಚಿನ್ನಮ್ಮ ಅವ್ರಿಗೆ ಚಿನ್ನದ ಹಣವೇ ಸುರಿಸಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿ ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಒಂದು ಆಶ್ರಮ ನಡೆಸ್ತಾ ಇರ್ತೀನಿ, ಆ ಆಶ್ರಮದ ಮುಖ್ಯಸ್ಥ ಮಾಡಬೇಕ ಅಲ್ಲಿ ಬಂದು ಆಕೆನ ಮಗುವಾಗಿದ್ದಾಗಲಿಂದೇ ಆಕೆನ ಕರ್ಕೊಂಡು ಬಂದು ಆಕೆನ ಸಾಕಿ ಸಲಹೆ ದೊಡ್ಡವನ್ನ ಮಾಡ್ತೀವಿ. ಆ ಇದಕ್ಕೆ ಗಣೇಶ್ ಅದೇ ಆಶ್ರಮಕ್ಕೆ ಬಂದು ಸೇರ್ಕೊಳ್ತಾನೆ, ಅಲ್ಲಿ ಅವರಿಬ್ಬರ ಲವ್ ಪ್ರಾರಂಭವಾಗುತ್ತೆ. ಅವರು ಬಹಳ ದೊಡ್ಡ ಫ್ಯಾಮಿಲಿ. ಸೊ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಇರಿ ಅಂತ ಒಂದು ಒಳ್ಳೆಯ ಪಾತ್ರ. ರಂಗಾಯಣ ರಘು ಸರ್ ನಿಮ್ಗೂ ಕೂಡ ಹಾಕಿವೆ.